ವಿಸ್ತಾರದಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸ್ಫೋಟಕ ಸುದ್ದಿ ಇದೆ. ಲೋಕ ಸಮರಕ್ಕಾಗಿ ಈಗ ಹಲವು ನಾಯಕರುಗಳು ಪೈಪೋಟಿಯನ್ನ ನಡೆಸ್ತಾ ಇರೋದನ್ನ ಗಮನಿಸಬಹುದು. ಈ ಬಾರಿ ಬಿಜೆಪಿಯಲ್ಲಿ ಘಟಾನುಘಟಿಗಳಿಗೆ ಟಿಕೆಟ್ ಮಿಸ್ ಆಗುವ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರಲ್ಲಿ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಇದೆ. ಪ್ರತಾಪ್ ಸಿಂಹ ಅವರ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇರೋದನ್ನ ಗಮನಿಸಬಹುದು. ಆರ್ಎಸ್ಎಸ್ ಹಾಗೆ ಮೈಸೂರು ಬಿಜೆಪಿ ನಾಯಕರೇ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರ ಬದಲು ಯದುವೀರ್ ಹಾಗೂ ಸಿಎನ್ ಮಂಜುನಾಥ್ ಅವರಿಗೆ ಮಣಿಯನ್ನ ನೀಡಲಾಗುತ್ತಾ ಅನ್ನುವಂತಹ ಒಂದು ಚರ್ಚೆಯು ಕೂಡ ನಡೀತಾ ಇದೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರನ್ನ ಕೈ ಬಿಡಲಾಗುತ್ತೆ ಅನ್ನುವಂತಹ ಚರ್ಚೆ ಒಂದ್ ಕಡೆ ಜೋರಾಗಿ ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹ ಅವರ ಸ್ಪರ್ಧೆಗೆ ಆರ್ಎಸ್ಎಸ್ ಹಾಗೆ ಬಿಜೆಪಿ ನಾಯಕರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗಾದ್ರೂ ಟಿಕೆಟ್ ಕೊಡಿ, ಪ್ರತಾಪ್ಗೆ ಬೇಡ ಅನ್ನುವಂತಹ ವಾದ ಕೇಳಿ ಬರ್ತಾ ಇದೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂತಹ ಒತ್ತಡವು ಕೂಡ ಹೆಚ್ಚಾಗಿದೆಯಂತೆ. ಯದುವೀರ್ ಅವರನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸಂಪರ್ಕ ಮಾಡಿದ್ದಾರೆ. ಪ್ರಮೋದಾದೇವಿ ಅನುಮತಿಗಾಗಿ ಯದುವೀರ್ ಅವರು ಕಾಯ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರ ಬದಲು ಯದುವೀರನ್ನ ಇಲ್ಲಿ ಮೈಸೂರು ಕೊಡಗು ಸಂಸದರಾಗಿ ನಿಲ್ಲಿಸುವಂತಹ ಚಾನ್ಸಸ್ ಇದೆ, ಅಂದ್ರೆ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆರ್ಎಸ್ಎಸ್ ಹಾಗೆ ಬಿಜೆಪಿಯ ಹಲವು ನಾಯಕರುಗಳೇ ಪ್ರತಾಪ್ ಸಿಂಹ ಅವರ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಪ್ರಮೋದಾದೇವಿ ಅವರ ಅನುಮತಿಗಾಗಿ ಯದುವೀರ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಈತ ಈಗಾಗಲೇ ಯದುವೀರ್ ಅವರನ್ನ ಬಿಜೆಪಿ ಹೈಕಮಾಂಡ್ ಸಂಪರ್ಕವನ್ನ ಕೂಡ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಿಜೆಪಿಯಲ್ಲಿರುವಂತಹ ಹಲವು ನಾಯಕರುಗಳೇ ಪ್ರತಾಪ್ ಸಿಂಹ ಅವರ ಒಂದು ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಪ್ರತಾಪ್ ಸಿಂಹ ಅವರು ಈ ಬಾರಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಕೆಲಸವನ್ನ ನೋಡಿಯೇ ಅವರು ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈತ ಮೈಸೂರಿನ ಮೇಲೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಒಲವು ಹೆಚ್ಚಿದೆ. ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವ್ರಿಗೂ ಕೂಡ ಟಿಕೆಟ್ ಸಿಗಬಹುದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಸುವುದಕ್ಕೆ ಮೈತ್ರಿ ನಾಯಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ಮಂಜುನಾಥ್ ಮೈಸೂರು ಅಖಾಡಕ್ಕಿಳಿದ್ರು ಅಚ್ಚರಿ ಪಡಿಬೇಕಾಗಿಲ್ಲ. ಮೈತ್ರಿ ಮಾತುಕತೆಯಲ್ಲಿ ಜೆಡಿಎಸ್ ಪಾಲಾದ್ರೆ ಸಾರಾ ಮಹೇಶ್ ಕಣದಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಬಿಜೆಪಿ ಹಿಂದೆ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸುವುದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಮನೆ ಬಾಗಿಲನ್ನು ಕೂಡ ಬಿಜೆಪಿ ನಾಯಕರು ತಟ್ಟಿದ್ದಾರೆ. ಕಲಾಕ್ಷೇತ್ರದಲ್ಲೇ ಮುಂದುವರಿಯುವುದಾಗಿ ಯೋಗಿ ಅವರು ಆಫರ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಅರುಣ್ ಯೋಗಿರಾಜ್ ಅವರು ಈ ರಾಜಕೀಯಕ್ಕೆ ಬರುವಂತಹ ಒಂದು ಉತ್ಸಾಹದಲ್ಲಿ ಅವರಿಲ್ಲ, ಹಾಗಾಗಿ ಈ ಆಫರ್ ಅನ್ನ ಒಂದ್ ಕಡೆ ಅವರು ತಿರಸ್ಕಾರ ಮಾಡಿದ್ದಾರೆ. ಈತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ. ಮಾರುತಿ ಪಾವಗಡ, ಗಮನಿಸಬಹುದು ಸಾಕಷ್ಟು ಕುತೂಹಲಕ್ಕೆ ಮತ್ತೊಂದು ಕ್ಷೇತ್ರ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೊಡಗು ಮೈಸೂರು ಕ್ಷೇತ್ರ. ಸಂಸದರ ಈಗ ಇರುವಂತಹ ಸಂಸದರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅಂತಹ ಚರ್ಚೆಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಏನಾಗ್ತಾ ಇದೆ ಇನ್ಸೈಡ್? ಲೀನಶ್ರೀ, ಕೆಲಸ ನೋಡಿ ಟಿಕೆಟ್ ಕೊಡೋದೇ ಆದರೆ ಮೊದಲ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟನ್ನು ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಾಗುತ್ತೆ, ಕೊಡಲೇಬೇಕಾಗುತ್ತೆ. ಯಾಕಂತೇಳಿದ್ರೆ ಕಳೆದ 10 ವರ್ಷಗಳಿಂದಲೂ ಕೂಡ ಮೈಸೂರು ವಿಚಾರದಲ್ಲಿ ಮೈಸೂರಿನ ಹಲವು ಕೆಲಸಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ತರುವಂಥದ್ದಾಗಿರ್ಬೋದು, ತನ್ನಂತಹ ಅನುದಾನವನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿರುವಂಥದ್ದಾಗಿರ್ಬೋದು, ಆ ಯೋಜನೆ ಯಾವ ಯೋಜನೆಯನ್ನು ಕೈಗೆತ್ತಿಕೊಂಡಿತ್ತೋ ಆ ಯೋಜನೆಯನ್ನು ಕೊನೆ ಕ್ಷಣದವರೆಗೂ ಕೂಡ ಸಕ್ಸಸ್ ಆಗುವಂತಹ ಒಂದು ರೀತಿಯಲ್ಲಿ ನೋಡ್ಕೊಂಡಿರೋದ್ರಲ್ಲಿ ಪ್ರತಾಪ್ ಸಿಂಹ ಅವರ ಪಾಲಿದೆ. ಹೀಗಾಗಿ ಇದೇ ವಿಚಾರವನ್ನು ಟಿಕೆಟ್ ಕೊಡೋದಕ್ಕೆ ಪರಿಗಣಿಸಿದ್ದೆ. ಆದರೆ ಬಹುತೇಕ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದಾವೆ, ಜೊತೆಗೆ ವಿಪಕ್ಷಗಳಿಂದಲೂ ಕೂಡ ಸ್ವಪಕ್ಷದಲ್ಲೇ ಪ್ರತಾಪ್ ಸಿಂಹ ಅವ್ರಿಗೆ ಒಂದಷ್ಟು ಜನ ಕಾಡ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಕೆಲವರಿಂದಲೂ ಕೂಡ ಅಪಸ್ವರ ಕೇಳಬರ್ತಾ ಇದೆ. ಜೊತೆಗೆ 10 ವರ್ಷಗಳಿಂದ ಪಕ್ಷಕ್ಕೆ ಪ್ರತಾಪ್ ಸಿಂಹ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ, ಹೀಗಾಗಿ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಕೂಗು ಕೇಳಬರ್ತಾ ಇರುವಂಥದ್ದು. ಇದ್ರ ಜೊತೆಗೆ ದೆಹಲಿಯಲ್ಲಿ ಆದಂತಹ ಒಂದು ಎಡವಟ್ಟಿನ ಕೆಲಸ, ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಕೊಟ್ಟಂತಹ ಒಂದು ಪಾಸು, ಸಂಸತ್ತಲ್ಲಿ ಆದಂತಹ ಒಂದು ಗದ್ದಲ, ಇದನ್ನು ವಿಪಕ್ಷಗಳು
ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಅಸ್ತ್ರವಾಗಿ ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಆತಂಕ ಬಿಜೆಪಿ ವರಿಷ್ಠರಿಗೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರತಾಪ್ ಸಿಂಹ ಅವ್ರಿಗೆ ಈ ಬಾರಿ ಟಿಕೆಟ್ ಬೇಡ ಅನ್ನುವಂಥ ಒಂದು ಚರ್ಚೆ ಯಾರೆಲ್ಲ ಮಾಡ್ತಾ ಇದ್ರೋ ಅದಕ್ಕೆ ಸಾಥ್ ಕೊಟ್ಟಂತಹ ಒಂದು ರೀತಿಯಲ್ಲಿ ದೆಹಲಿಯಲ್ಲೂ ಕೂಡ ಕೆಲವೊಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ವೆ. ಹಾಗಂದ ಮಾತ್ರಕ್ಕೆ ಪ್ರತಾಪ್ ಸಿಂಹ ಅವರು ಸುಮ್ಮನೆ ಕೂತಿಲ್ಲ, ಅದೇನೋ ಎಡವಟ್ಟು ಆಯಿತು, ಅದು ನನ್ನಿಂದ ಆದಂತಹ ಒಂದು ತಪ್ಪಲ್ಲ, ಆದರೆ ಅದು ತಪ್ಪನ್ನು ತಪ್ಪೆ ಅಂತ ನಾನು ಒಪ್ಕೊಳ್ತೀನಿ, ಆದರೆ ನನ್ನ ಕೆಲಸ ನೋಡಿ ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಆದರೆ ಮೈಸೂರು ಮೈಸೂರು ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಅವರು ಇದ್ದಂತಹ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಇದ್ದರೂ ಕೂಡ ಕಳೆದ ಎರಡು ಅವಧಿಯಲ್ಲಿ ಗೆದ್ದಿದ್ದಾರೆ, ಮತ್ತೊಮ್ಮೆ ಬಿಜೆಪಿಯೇ ಗೆಲ್ಲುತ್ತೆ ಅನ್ನುವಂಥ ಒಂದು ವಾತಾವರಣ ಇರೋದ್ರಿಂದ ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಪ್ರತಾಪ್ ಸಿಂಹ ಅವರು ಇಟ್ಟಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳಬರ್ತಾ ಇರೋದ್ರಿಂದ ಸಹಜವಾಗಿ ಮೈಸೂರು ಮಹಾರಾಜರನ್ನು ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಬಿಜೆಪಿ ಅವರ ಒಂದು ಆಸೆ. ಅದ್ರ ಜೊತೆಗೆ ಬೇರೆ ಬೇರೆ ಹೆಸರುಗಳು ಕೂಡ ಕೊನೆಯ ಕ್ಷಣದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಬಲವಾಗಿ ಆ ಹೆಸರು ಕೇಳಬರ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೂ ಕೂಡ ಆಚರಿ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆ ನಿನ್ನೆ ಮತ್ತೆ ಮೊನ್ನೆಯ ಬೆಳವಣಿಗೆಯನ್ನು ನೋಡಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅಷ್ಟೊಂದು ಸುಲಭವಾಗಿ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಆದ್ರೆ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾಡಬೇಕು ಆ ಕಸರತ್ತನ್ನ ಮುಂದುವರಿಸಿದ್ದಾರೆ. ಲೀನಾಶ್ರೀ, ಥ್ಯಾಂಕ್ ಯು ಮಾರುತಿ ಪಾವಗಡ. ಸಂಸದನ ಕಾರ್ಯನಿರ್ವಹಣೆ ನೋಡಿ ಟಿಕೆಟ್ ಅನ್ನ ಕೊಡಬೇಕು ಅಂತ ವಿಸ್ತಾರ ನ್ಯೂಸ್ಗೆ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದೇನೆ, ಹಿಂದೂ ಪರ ಕೆಲಸವನ್ನ ಮಾಡಿದ್ದೇನೆ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಪ್ರತಾಪ್ ಸಿಂಹ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನನ್ನ ಕೆಲಸವನ್ನ ಮಾಡಿದ್ದೀನಿ, ಮೈಸೂರು ನಗರಕ್ಕೆ ಮೆಟ್ರೋ ಕೂಡ ತರ್ತೀನಿ ಅಂತ ಹೇಳಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಮಾಡುವುದಕ್ಕೆ ಜಾಗವನ್ನ ನೋಡಿದ್ದೀನಿ ಅಂತ ವಿಸ್ತಾರ ನ್ಯೂಸ್ಗೆ ಪ್ರತಾಪ್ ಸಿಂಹ ಅವರು ಹೇಳಿಕೆ ನೀಡಿದ್ದಾರೆ. ಬದಲಾಯಿಸಬೇಕು ಅಂತಂದ್ರೆ ಅವರಿಗೆ ಜನ ಅವ್ರ ವಿರುದ್ಧ ಇರಬೇಕು, ಜನ ಕ್ರೋಶ ಇರಬೇಕಾಗುತ್ತೆ. ಒಬ್ಬರಿಗೆ ಟಿಕೆಟ್ ಕೊಡಬೇಕಾದ್ರೂ ಕೂಡ ಮಾನದಂಡ ಏನು, ಅವನು ಎಂ ಪಿ ಸರಿಯಾಗಿ ಕೆಲಸ ಮಾಡಿದ್ದಾನೆ ಇಲ್ವಾ, ಎಂ ಪಿ ಬಗ್ಗೆ ಜನರಿಗೆ ಏನು ಅಭಿಪ್ರಾಯ ಇದೆ, ಅವ್ನು ಟಿಕೆಟ್ ಕೊಟ್ಟರೆ ಗೆಲ್ತಾನೆ ಇಲ್ವಾ, ಮೈಸೂರು ಕೊಡಗಿನ ಜನ ಕೇಳಿ. ಅದಕ್ಕಿಂತ ಹೆಚ್ಚಾಗಿ ಕಳೆದ ಒಂದು 6-7 ತಿಂಗಳಿಂದ ಕಸರತ್ತು ಎಲ್ಲ ಕಸರತ್ತು ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿಗೆ ಪ್ರತಾಪ್ ಸಿಂಹನನ್ನು ಸೋಲಿಸುವಂತಹ ಒಂದು ಕ್ಯಾಂಡಿಡೇಟ್ ಹುಡ್ಕೊಳಕಾಗಿಲ್ಲ. ಹಂಗಾದ್ಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.